ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಧಾನಸೌಧವನ್ನು ತೋರಿಸ್ತಾ ಇದ್ದೀನಿ. ಬೆಂಗಳೂರಿಗೆ ವಿಸಿಟ್ ಮಾಡೋರು ಈ ವಿಧಾನಸೌಧವನ್ನು ನೋಡದೆ ಖಂಡಿತ ಯಾರೂ ಸಹ ಹೋಗೋದಿಲ್ಲ. ನಾನು ಸಹ ಇವತ್ತು ಈ ವಿಧಾನಸೌಧವನ್ನು ನೋಡೋದಕ್ಕೆ ಬಂದಿದ್ದೇನೆ. ಈ ವಿಧಾನಸೌಧವನ್ನು ನೋಡ್ತಾ ಇರೋದು ನಾನು, ಇದೇ ಮೊದಲಿನಲ್ಲ. ಹಿಂದೆ ಸಹ ನೋಡಿದ್ದೆ, ಆದರೆ ಚಿಕ್ಕವನಿರಬೇಕಾದ್ರೆ ನೋಡಿದ್ದು. ಸೊ ಅದಕ್ಕಾಗಿ ಈಗ ನಾನು ಮತ್ತೊಮ್ಮೆ ವಿಧಾನಸೌಧ ನೋಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಪ್ರತಿನಿತ್ಯ ಸಾಕಷ್ಟು ಜನ ಬರ್ತಾರೆ ಈ ವಿಧಾನಸೌಧವನ್ನು ನೋಡೋದಕ್ಕೆ, ಅದರಲ್ಲಿ ಇವತ್ತು ನಾನು ಸಹ ಒಬ್ಬನು. ನೀವು ಇದ್ರ ಮುಂದೆ ನಿಂತ್ಕೊಂಡು ಫೋಟೋಸನ್ನು ಮೊಬೈಲಲ್ಲಿ ತಗೋಬೋದು, ಅಥವಾ ಫೋಟೋಗ್ರಾಫರ್ಸ್ ಇಲ್ಲೇ ಇರ್ತಾರೆ, ಅವ್ರ ಮೂಲಕವೂ ನೀವು ಫೋಟೋಸನ್ನು ತಗೋಬೋದು. ಕೊಡಜ್ಜ, ಒಂದು 20 ರೂಪಾಯಿ ಕೊಡು. ಬಿಲ್ಡಿಂಗ್ ಅನ್ನ ದಿನ ಇಲ್ಲೇ ಮಾಡ್ತೀರಾ? ಇತ್ತೊಳ್ಳಿ, ಇರಲಿ ಇಟ್ಕೊಳ್ಳಿ, ಇರಲಿ ಇರಲಿ ಇಟ್ಕೊಳ್ಳಿ, ಇರಲಿ ಇರಲಿ ತಗೊಳ್ಳಿ, ಇಟ್ಕೊಳ್ಳಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ವಿಧಾನಸೌಧದ ಒಳಗಡೆ ಅಂತೂ ನಾವು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಹೊರಗಡೆಯಿಂದ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ವಿಧಾನಸೌಧವನ್ನು ಕಣ್ ತುಂಬಿ ನೋಡ್ಬೋದು. ನೀವು ಬೆಂಗಳೂರಿಗೆ ಬಂದರೆ ನನ್ನ ಹಾಗೆ ಹೊರಗಡೆಯಿಂದ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ವಿಧಾನಸೌಧವನ್ನು ಕಣ್ ತುಂಬ ನೋಡಿ. ವಿಧಾನಸೌಧದ ಎದುರುಗಡೆಯೇ ನಿಮಗೆ ಮೆಟ್ರೋ ಸ್ಟೇಷನ್ ಇದೆ. ಡಾಕ್ಟರ್ B.R. ಅಂಬೇಡ್ಕರ್ ಅಥವಾ ವಿಧಾನಸೌಧ ಅಂತ ಹೇಳ್ತಾರೆ ಈ ಪ್ಲೇಸಿಗೆ. ನೀವು ವಿಧಾನಸೌಧವನ್ನು ನೋಡಿಕೊಂಡು ನಂತರ ಕಬ್ಬನ್ ಪಾರ್ಕು, ಲಾಲ್ಬಾಗು, ಜೊತೆಗೆ ಸಮ್ಮರ್ ಪ್ಯಾಲೇಸನ್ನು ಸಹ ವಿಸಿಟ್ ಮಾಡ್ಬೋದು. ನನಗೆ ಒಂದ್ಸಲ ಹಳೆ ಮೆಮೊರಿ ಎಲ್ಲ ರಿಫ್ರೆಶ್ ಆಯಿತು ಈ ವಿಧಾನಸೌಧವನ್ನು ನೋಡಿ. ನೀವು ಈ ವಿಧಾನಸೌಧವನ್ನು ನೋಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಬೆಂಗಳೂರನ್ನೇ ನೋಡಿಲ್ಲ, ಬೆಂಗಳೂರಿಗೆ ಬಂದಿಲ್ಲ ಅಂತ ಇದ್ದವರು ಸಹ ಕಮೆಂಟ್ ಮಾಡಿ ತಿಳಿಸಿ. ಸಾಕಷ್ಟು ಜನರಿಗೆ ಬೆಂಗಳೂರಿಗೆ ಬರಬೇಕು, ಬೆಂಗಳೂರನ್ನು ಸುತ್ತಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಇನ್ನೂ ಕೆಲವರು ಬೆಂಗಳೂರಲ್ಲೇ ಇದ್ಕೊಂಡು ಇನ್ನೂ ಸಹ ವಿಧಾನಸೌಧವನ್ನು ನೋಡಿದವರು ಇರುತ್ತೆ. ಅಂಥವರ ಆಸೆ ಎಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಧಾನಸೌಧವನ್ನು ನೋಡಿ ಕಣ್ ತುಂಬ್ಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಆದಷ್ಟು ಬೇಗ ಈ ವಿಧಾನಸೌಧವನ್ನು ನೋಡುವಂಥ ಸಮಯ ಬರುತ್ತೆ.